ಬ್ರಹ್ಮಗಂಟು. ಅವಳಿ ಮನೆ ಮರ್ಯಾದಿಗೆ ಬೆಂಕಿ ಹಾಕಿದಾಳೆ ಅಂತವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಏಯ್ ಹೊಡೆ, ನಿಂತ್ಕೋ. ನೀನ್ ಎಲ್ಲೂ ಹೋಗ್ಬೇಕಾಗಿಲ್ಲ. ನಾನು ಈ ಮನೆ ಮಗಳು ಹೇಳ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ಅತ್ತೆ, ಇಂಥದ್ದೇ ಏನೋ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇರಿ, ಇವನು ಯಾವಳನ್ನ ಕಟ್ಕೊಂಬಂದಿದ್ದಾನೆ ಅಂತ ನಾನೇ ಹೋಗಿ ನೋಡ್ತೀನಿ. ನೀನು ಈ ಸೀರೆ ಉಟ್ಕೊ, ಚೆನ್ನಾಗಿ ಅಲಂಕಾರ ಮಾಡ್ಕೊ, ಲಕ್ಕಿ ಮುಂದೆ ಹೋಗಿ ನಿಂತ್ಕೊ. ನಿನ್ ಗಂಡ ಕರಗ್ತಾನೆ ಕಣೆ. ಮಂಗಳ, ಅರ್ಥ ಮಾಡ್ಕೋ. ಮಂಗಳ ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ. ಹತ್ರ ಏನಾದ್ರು ಬಂದ್ರೆ ಬೆಂಕಿ ಹಚ್ಕೊಂಡ್ಬಿಡ್ತೀನಿ ನಾನು. ನನ್ ಮಾತು ಕೇಳ ಮಂಗಳ. ಮಂಗಳ ಅತ್ತೆ, ನೀನ್ ನನ್ಗೆ ಏನ್ ಬೇಕಾದ್ರೂ ಕಷ್ಟ ಕೊಡಿ, ಆದ್ರೆ ಈ ನೀತಿಗೆ ಜೋಳ ಮಾತ್ರ ನಮ್ಮನೆ ಸೊಸೈತಿ ನಾನು ಒಪ್ಕೊಳ್ಳೋದಿಲ್ಲ ಅತ್ತೆ. ನಾನು ಒಪ್ಕೊಳ್ಳಲ್ಲ ಇವಳನ್ನ. ಸುಬ್ಬು ಪ್ರಣತಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ ಕಣೆಮ್ಮ. ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ, ಇದು ನಾನೇ ಸರಿಪಡಿಸ್ತೀನಿ. ಏನಾಯ್ತೀಗ? ಅತ್ತಿಗೆ ಪ್ರಣತಿನ ಸುಬ್ಬನ್ನ ಮನೆಯಿಂದ ಹೊರಗೆ ಹಾಕಿದಾರಂತೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋಣ ಅಂತ. ಅಯ್ಯೋ ಪುಣ್ಯಾತ್ಕಿತಿ, ಹಾಗೇನಾದ್ರೂ ಮಾಡಿಯಾ? ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ. ದಯವಿಟ್ಟು ನಿಮ್ ಒಡವೆಗಳನ್ನೆಲ್ಲ ಬಿಚ್ಚಿಕೊಡಿ. ಏನ್ರಿ ಏನ್ರಿ ಅನ್ಕೊಂಡಿದ್ದೀರಾ ನೀವು? ನಂಗೆ ಗೊತ್ತಿತ್ತು ನಿಮ್ ನನ್ನ ಮದ್ವೆ ಆಗಿದ್ದು ಇದೇ ಕಾರಣಕ್ಕಂತ. ಪ್ರಣತಿಯವ್ರೆ, ಸ್ವಲ್ಪ ನೋಡಿ ರೌಡಿಗಳೆಲ್ಲ ಹೇಗಿದ್ದಾರೆ ಅಂತ. ಅಟ್ಲೀಸ್ಟ್ ತಗೊಳ್ಳಿ ಈ ಖರ್ಚಿಫಲ್ಲಾದ್ರೂ ನಿಮ್ ಒಡವೆಗಳನ್ನೆಲ್ಲ ಹಾಕಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನ್ನನ್ನು ರಕ್ಷಿಸ್ಕೊಳ್ಳೋಕೆ ನನಗೆ ಗೊತ್ತು, ಆ ರೌಡಿಗಳ ಕಂಡ ನನಗೇನು ಭಯ ಇಲ್ಲ. ನೋಡಿ ಆ ರೌಡಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಇದ್ರೆ ಇಬ್ಬರೂ ಬಚಾವಾಗ್ತೀವಿ. ಕಂಡ್ರಿ ನಾನು ಇಟ್ಕೊಂಡಿದ್ದು ನಿಮ್ ಒಳ್ಳೇದಕ್ಕೋಸ್ಕರ. ನೋಡಿದ್ರಲ್ಲ ಆ ರೋಡಿಗಳೆಲ್ಲ ಹೇಗಿದ್ರು ಅಂತ. ಹೌದೌದು, ನನ್ನ ಒಳ್ಳೇದಕ್ಕೆ ಮದ್ವೆ ಆಗ್ತೀರಾ, ನನ್ನ ಒಳ್ಳೇದಕ್ಕೆ ಇಟ್ಕೋತೀರಾ ನೀವು? ಸಾರಿ ಕೇಳದ್ನಲ್ಲ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಸರಿ, ಏನಾದ್ರೂ ತಿಂತೀರಾ? ಹೌದು, ತುಂಬಾ ಥ್ಯಾಂಕ್ಸ್ ಕೇಳಿದಕ್ಕೆ. ಹಸುವಾಗ್ತಿದೆ, ಅದಕ್ಕೆ ಕೇಳ್ತಾ ಇದೀನಿ. ಎರಡ್ ತೊತ್ತು ವಿಷ ಕೊಡಿ. ಹೌದು, ಈ ತರ ಸೆಕೆಂಡ್ ಸೆಕೆಂಡ್ಗೂ ಸಾಯೋದ್ಕಿಂತ ವಿಷ ಕೊಟ್ಬಿಡಿ, ಒಂದೇ ಸತಿ ಸತ್ತೋಗ್ಬಿಡ್ತೀನಿ ನಾನು. ನಾನು ಹಾಗಲ್ಲ ಕಣ್ರಿ ಕೇಳ್ತಾ ಇರೋದು, ಬೆಳಗಿಂದ ಹೊಟ್ಟೆ ಹಸಿತಾ ಇದೆ ಅದಕ್ಕೆ. ಬನ್ನಿ ಬನ್ನಿ, ಅಯ್ಯೋ ಬನ್ನಿ ಬನ್ನಿ.
ಯಾಕೆ ಪ್ರಣತಿ, ನಿಮ್ಮ ಅತ್ತೆ ಮನೆಗೆ ಹೋಗ್ಲಿಲ್ವಾ? ಇವ್ರ ಮನೆಯಿಂದ ನಮ್ಮನ್ನ ಹೊರ್ಗಡೆ ಹಾಕ್ಬಿಟ್ರು. ಏನು ಗಿರಿಜಮ್ಮ ಹಾಗೆ ಮಾಡಿದ್ರ? ಅಲ್ಲ, ಇವ್ರ ಅತ್ತೆ. ಯಾವ ಮುಖ ಇಟ್ಕೊಂಡು ಹೇಳಿ ಅಣ್ಣ, ನಮಗ್ ಮನೇನು ಇಲ್ಲ, ಸ್ಮಶಾನನೂ ಇಲ್ಲ. ಯಾಕೆ ಹಾಗಂತೀಯ ಪ್ರಣತಿ? ನಿಮಗ್ ನಾವೆಲ್ಲ ಇಲ್ವಾ? ನೀನ್ ಸುಮ್ಮನೆ ಬಂದ್ಬಿಟ್ಲು. ಇಲ್ಲಿ ಬರಕ್ ಯಾರೇ ಹೇಳಿದ್ ನಿನಗೆ? ನಿನಗ್ ಮಾನ ಮರ್ಯಾದೆ ಏನೂ ಇಲ್ವಾ? ಓ, ಮನಸ್ಸಾಗಿದೆಯೋ ಮನಸ್ಸಾಗಿದೆಯೋ, ಯಾಕಾಗಿದೆಯೋ ನಕ್ಕಾಣೆ. ಗೌರಿ ಹುಟ್ಟಿದ್ದೆಲ್ಲಿ? ಅದು ಧಾರವಾಡದಲ್ಲಿ. ಹಾಸ್ಪಿಟಲ್ ಅಲ್ಲ? ಹಾ, ಹಾಸ್ಪಿಟಲ್. ಆದ್ರೆ ಈಗಿಲ್ಲ, ಮುಚ್ಚಿ ಹೋಗಿದೆ. ಆ ಹಾಸ್ಪಿಟಲ್ ಇತ್ತ ಅಂಕಲ್ ಮುಚ್ಚಕ್ಕೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಹಾಸ್ಪಿಟಲ್ ಇಲ್ಲ ಅಂದ್ರೆ ಏನರ್ಥ? ನಿಮ್ ಮಗಳೇ ಅಲ್ಲದವಳನ್ನ ಸುಳ್ಳು ಹೇಳಿ ಬಾಡೆಗ್ ಸೊಸೆ ಮಾಡಿದ್ದಿ. ನಮ್ಮ ಅಕ್ಕವ್ರ ಅಪಹರಣದಲ್ಲಿ ನಿಮ್ದು ಪಾತ್ರ ಇತ್ತು ಅಂತ ನಂಗ್ ಚೆನ್ನಾಗಿ ಗೊತ್ತಿತ್ತು. ನೋಡ್ತಾ ಇರಿ, ಸರಿಯಾದ ಸಾಕ್ಷಿ ಸಮೇತ ನಿಮ್ ಎದುರುಗ್ ಬರ್ತೆ. ನಿಮ್ ಬಗ್ಗೆ ತಿಳ್ಕೋಬೇಕು ರಾಮು ಅವರೇ, ನಿಮ್ ಹೆಂಡತಿಯಾಗಿ ನಂಗೆ ಇದನ್ನೆಲ್ಲ ಕೇಳೋ ಹಕ್ಕಿಲ್ವಾ? ಅದ್ರ ಬಗ್ಗೆ ಮಾತಾಡಿದ್ರೇ ಏನಾರ ಕೆಡ್ಕಾಯ್ತದೆ ಅಂತ ದಿಗ್ಲು ನಂಗೆ. ಹೇಳಿ, ಯಾಕೆ ಓದ್ಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವ, ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಈಗ ಸುಮ್ನೆ ಗೊತ್ತು ಗೊರಿ ಇಲ್ಲದೆ ಸುತ್ತಾಡ್ತಾ ಇದ್ರೆ ಅಮೃತ ಅವರು ನನ್ ಕೈ ತಪ್ಪ ಹೋಗೋದು ಗ್ಯಾರಂಟಿ. ಇಮಿಡಿಯೇಟ್ ಆಗಿ ಅಂಡಮಾನ್ಗೆ ಹೊರಡಲೇಬೇಕು. ನಾನು ನಾಳೆ ಬೆಳಿಗ್ಗೆನೆ ಅಂಡಮಾನ್ಗೆ ಬರ್ತಾ ಇದ್ದೀನಿ ಕಣೋ. ಅಲ್ಲಿ ನನಗೆ ನಿನ್ನ ಸಹಾಯದ ಅಗತ್ಯ ತುಂಬಾನೇ ಇದೆ. ಫೋಟೋಗ್ರಾಫರ್ ಸಂತೋಷ್ ಅವರು ನಿಮ್ಮ ತಂಗಿಗೆ ಟಾರ್ಚರ್ ಕೊಡ್ತಿದ್ರು ಅಂತ ನೀವು ಹೋಗಿ ವಾರ್ನ್ ಮಾಡಿದ್ರಂತೆ? ಹೌದು ಮೇಡಮ್, ನಮ್ಮ ಮನೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟರೆ ವಾರ್ನ್ ಮಾಡಿದೆ ವಿಶ್ ಮಾಡೋಕ್ಕಾಗುತ್ತಾ? ಓನ್ಲಿ ವಾರ್ನ್ ಮಾಡಿದರೆ ಪರವಾಗಿಲ್ಲ, ಆದರೆ ಕೊಲೆ ಮಾಡಿದರೆ? ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳ್ತೀನಿ, ಆದರೆ ನಿಜಾನೇ ಹೇಳಬೇಕು. ನಿಮಗೆ ಗಾಂಜಾ ಸೇದ ಅಭ್ಯಾಸ ಇದೆಯಾ? ಅತ್ಗೆ ಇಲ್ಲಿ ನೋಡಿ. ಏನಿದು? ಏನತ್ಗೆ ನೀವು ಏನಿದು ಅಂತ ನನ್ನೇ ಕೇಳ್ತಿರಲ್ಲ, ಇದನ್ನ ಬೆಂಗಳೂರಿಂದ ನೀವೇ ತಾನೆ ನನ್ಗೆ ತಂದಿರೋದು? ಕವನಾ, ಇದೇನ್ ಸಿಕ್ತು ನಿನ್ಗೆ? ಹಿತ್ತಲಲ್ಲಿ ಅತ್ಗೆ, ಗಿಡದ ಮೇಲೆ ಬಿದ್ದಿತ್ತು.
ತಾತ ಇಲ್ಲ ಅಂದ್ರೆ ನಿನ್ನ ಅಮ್ಮನವ್ರ ಏನು ಇಲ್ಲ. ಆದ್ರೆ ಅಮ್ಮನವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ನ ಅಮ್ಮನವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀಯ? ಮಾತಾಡ್ ನೋಡು, ತೋರಿಸ್ತೀನಿ ಏನಾಗತ್ತೆ ಅಂತ. ನಿನ್ನ ಅಮ್ಮನವ್ರು